ವೀಕ್ಷಕರಿಗೆಲ್ಲ ಜೈಸನ ಆಸಕ್ತಿ ಚಾನೆಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಡೆಲ್ಲಿಯಲ್ಲಿ ಆದ ಅಬಕಾರಿ ಇಲಾಖೆಯ ಹಗರಣದ ಬಗ್ಗೆ ಮಾಹಿತಿ ಕಳೆ ಹಾಕುವ ಪ್ರಯತ್ನ ಇರುತ್ತದೆ ಸುದ್ದಿ ಕೇಳಿ ನೋಡಿದಾಗಲೆಲ್ಲ ನಮ್ಮಲ್ಲಿ ಗುಟ್ಟುವ ಪ್ರಶ್ನೆಗಳು ಏನೆಂದರೆ ಯಾರು ಸರಿ ಯಾರು ತಪ್ಪು ಹೇಗೆ ಶುರುವಾಯಿತು ಅಬಕಾರಿ ಇಲಾಖೆಯ ಹಗರಣ ಅಬಕಾರಿ ಇಲಾಖೆಯ ನೀತಿ ಗೋವಾ ರಾಜ್ಯ ಚುನಾವಣೆ ಹಾಗೂ ಸೌತ್ ಕ್ರೂಪ್ನ ಮಧ್ಯದಲ್ಲಿ ಈ ಡೆಲ್ಲಿ ರಾಜಕಾರಣಿಗಳು ಯಾಕೆ ಜೈಲು ಪಾಲಾಗುತ್ತಿದ್ದಾರೆ ಇಡಿ ಮತ್ತೆ ಸಿಬಿಐ ಸಿ ಅಲ್ಲಿ ಐ ಕೋರ್ಟಲ್ಲಿ ಆಧಾರಗಳಾಗಿ ಏನು ಕೊಟ್ಟಿದ್ದಾರೆ ಕೆಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ ನಿಮಗೆಲ್ಲ ತಿಳಿದಿರುವ ಹಾಗೆ ಯಾವುದೇ ರಾಜ್ಯವನ್ನು ನಡೆಸುವುದಕ್ಕಾಗಿ ಹಣದ ಅವಶ್ಯಕತೆ ಅಂತೂ ಇದ್ದೇ ಇರುತ್ತದೆ ಸರ್ಕಾರ ಈ ಹಣವನ್ನು ಟ್ಯಾಕ್ಸ್ನ ರೂಪದಲ್ಲಿ ಜನರಿಂದ ಸಂಗ್ರಹಣೆ ಮಾಡುತ್ತದೆ ಡೆಲ್ಲಿ ರಾಜ್ಯದ ಬಹುತೇಕ ಟ್ಯಾಕ್ಸ್ ರೆವಿನ್ಯೂ ಅಂದರೆ ತೆರಿಗೆ ಆದಾಯ ಮದ್ಯ ಮಾರಾಟದಿಂದ ಬರುತ್ತದೆ ಕಾರಣ ವಿದೇಶಿ ಜನರ ವಹಿವಾಟು ಈ ರಾಜ್ಯದಲ್ಲಿ ಹೆಚ್ಚಾಗಿರುವುದು ಯಾವುದೇ ಇಲಾಖೆಯು ತನ್ನ ಕಾರ್ಯಾಚರಣೆ ನಡೆಸಲು ಕೆಲವು ನೀತಿಗಳು ಅಥವಾ ಪಾಲಿಸಿಗಳನ್ನು ಹಾಕಿಕೊಂಡಿರುತ್ತದೆ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತರ ಮುಂಚೆ ಈ ಇಲಾಖೆಯು ತನ್ನ ಹಳೆಯ ಪಾಲಿಸಿ ಮೇಲೆ ಕಾರ್ಯನಿರ್ವಹಣೆ ನಡೆಸುತ್ತಿತ್ತು ಡೆಲ್ಲಿ ರಾಜ್ಯದಲ್ಲಿ ಎಂಟುನೂರ ಅರವತ್ತ್ನಾಲ್ಕು ಮದ್ಯದ ಅಂಗಡಿಗಳು ಈ ಪಾಲಿಸಿ ಅನುವು ಮಾಡಿಕೊಟ್ಟಿತ್ತು ನಾಲ್ಕುನೂರ ಎಪ್ಪತ್ತೈದು ಸರ್ಕಾರದ ಸಂಸ್ಥೆಗಳು ನಡೆಸಿದರೆ ಉಳಿದ ಮುನ್ನೂರ ಎಂಬತ್ತೊಂಬತ್ತು ಖಾಸಗಿ ಸಂಸ್ಥೆಗಳು ನಡೆಸುತ್ತಿದ್ದವು ಅಂದಿನ ದಿಲ್ಲಿ ಸರ್ಕಾರ ಈ ಪಾಲಿಸಿಯಲ್ಲಿ ಸಮಸ್ಯೆಗಳನ್ನು ಕಂಡಿತ್ತು ಏನಪ್ಪ ಈ ಸಮಸ್ಯೆಗಳು ಅಂದರೆ ತೆರಿಗೆ ಆದಾಯ ಸಂಗ್ರಹಣೆಯಲ್ಲಿ ಏರುಪೇರು ಅಂದರೆ ಒಂದು ಬಾಟಲ್ ನೂರು ರೂಪಾಯಿಗೆ ಮಾರಿದರೆ ಸರ್ಕಾರಕ್ಕೆ ಇಪ್ಪತ್ತೈದು ರೂಪಾಯಿ ವ್ಯಾಟ್ ಮೂಲಕ ಜಮಾ ಮಾಡಬೇಕಿತ್ತು ಆದರೆ ಕೆಲವು ಅಂಗಡಿಗಳು ಐದುನೂರು ಬಾಟಲ್ಗಳನ್ನು ಮಾರಿದರೂ ನೂರು ಬಾಟಲ್ಗಳ ಲೆಕ್ಕ ತೋರಿಸಿ ವಂಚನೆ ಮಾಡುತ್ತಿದ್ದವು ಮದ್ಯ ಮಾರಾಟದ ಲೈಸೆನ್ಸ್ನಲ್ಲಿ ಮಾಫಿಯಾ ಹೊಕ್ಕಿಕೊಂಡಿದ್ದು ಮಧ್ಯವರ್ತಿಗಳ ಹೆಚ್ಚಿನ ಲಾಭ ಹೊಡೆದುಕೊಂಡು ಹೋಗುತ್ತಿದ್ದರು ನೆರೆಯ ರಾಜ್ಯಗಳಲ್ಲಿ ಕಡಿಮೆ ದರದಲ್ಲಿ ಮದ್ಯ ಸಿಗುತ್ತಿತ್ತು ಇವೆಲ್ಲ ಸಮಸ್ಯೆಗಳ ಪರಿಹಾರವನ್ನು ಹುಡುಕುವ ಯತ್ನದಲ್ಲಿ ದಿಲ್ಲಿ ಸರ್ಕಾರ ಅಂದರೆ ಕೇಜ್ರಿವಾಲ್ ಸರ್ಕಾರ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ಎಕ್ಸ್ಪರ್ಟ್ಸ್ ಕಮಿಟಿಯೊಂದನ್ನು ಒಂದನ್ನು ರಚನೆ ಮಾಡುತ್ತದೆ ಇದರ ಹೆಡ್ ಆಗಿ ಅಬಕಾರಿ ಇಲಾಖೆಯ ಕಮಿಷನರ್ ಆರವ್ ಗೋಪಿ ಅವರೆಂದು ಘೋಷಣೆ ಮಾಡುತ್ತದೆ ಒಂದು ತಿಂಗಳ ನಂತರ ಅಂದರೆ ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಂದು ಈ ಸಮಿತಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡುತ್ತದೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಂದು ಆ ರಿಪೋರ್ಟನ್ನು ಸರ್ಕಾರ ಕ್ಯಾಬಿನೆಟ್ ಎದುರು ಈ ಹೊಸ ನೀತಿಯನ್ನು ಪ್ರಸ್ತುತ ಮಾಡುತ್ತದೆ ಮನೀಶ್ ಸಿಸೋದಿಯಾ ಡೆಲ್ಲಿ ಸರ್ಕಾರದ ಅಬಕಾರಿ ಇಲಾಖೆಯ ಸಚಿವರು ಅಬಕಾರಿ ಅಷ್ಟೇ ಅಲ್ಲ ಮೂವತ್ತ್ಮೂರು ಪೋರ್ಟ್ಫೋಲಿಯೋಗಳಲ್ಲಿ ಹದಿನೆಂಟು ಪೋರ್ಟ್ಫೋಲಿಯೋ ಅವರೇ ನೋಡಿಕೊಳ್ಳುತ್ತಿದ್ದರು ಕಾರಣ ಕೇಜ್ರಿವಾಲ್ ಅವರಿಗೆ ಮನೀಶ್ ಅವರ ಮೇಲೆ ಇದ್ದ ಭರವಸೆ ಈ ಹೊಸ ಪಾಲಿಸಿಯ ರಚನೆಯಲ್ಲಿ ಇವರ ಹಸ್ತಕ್ಷೇಪವೂ ಎತ್ತು ಅನ್ನುತ್ತಾರೆ ಡೆಲ್ಲಿ ಸರ್ಕಾರ ಇವರ ಜೊತೆಗೆ ರೆವೆನ್ಯೂ ಮಿನಿಸ್ಟರ್ ಕೈಲಾಶ್ ಗೆಹ್ಲೋಟ್ ಹಾಗೂ ಹೆಲ್ತ್ ಮಿನಿಸ್ಟರ್ ಸತ್ಯೇಂದ್ರ ಜೈನ್ ಅವರನ್ನು ಈ ಹೊಸ ನೀತಿಯನ್ನು ಕುಲಂಕುಷವಾಗಿ ಸಮೀಕ್ಷೆ ಮಾಡಲು ಆಯ್ಕೆ ಮಾಡುತ್ತದೆ ಈ ತಂಡವು ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಂದು ಈ ನೀತಿಯನ್ನು ಸ್ವೀಕರಿಸಿ ಈ ನೀತಿಯು ಸರ್ಕಾರಕ್ಕೆ ಲಾಭದಾಯಕವಾಗಿರುತ್ತದೆ ಎಂದು ರಿಪೋರ್ಟ್ ಸಬ್ಮಿಟ್ ಮಾಡುತ್ತದೆ ಈ ಹೊಸ ನೀತಿಯಲ್ಲಿ ಏನಿತ್ತು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಹೊಸ ನೀತಿಯ ಪ್ರಕಾರ ಸರ್ಕಾರ ಸಂಸ್ಥೆಗಳು ಮದ್ಯದ ಮಾರಾಟ ಮಾಡುವುದಿಲ್ಲ ಎಲ್ಲ ಸಾರಾಯಿ ಅಂಗಡಿಗಳು ಖಾಸಗಿ ಮಾರಾಟಗಾರರಿಗೆ ಹಸ್ತಾಂತರ ಮಾಡಲಾಗುತ್ತದೆ ಲೈಸೆನ್ಸ್ ಶುಲ್ಕವನ್ನು ಏಳರು ಲಕ್ಷದಿಂದ ಐದು ಕೋಟಿಗೆ ಏರಿಸಲಾಗಿತ್ತು ಲೈಸೆನ್ಸ್ ವಿತರಣೆಯ ಪ್ರಕ್ರಿಯೆಯನ್ನು ಬದಲಾಯಿಸಿತ್ತು ಹಕ್ಕುದಾರರ ಆಯ್ಕೆಯನ್ನು ಲಾಟ್ರಿಯ ಬದಲಾಗಿ ಹರಾಜಿನಿಂದ ಮಾಡಲಾಗುವುದೆಂದು ಈ ನೀತಿ ಹೇಳಿತ್ತು ಅಂಗಡಿಗಳು ಡೆಲ್ಲಿ ಪ್ರದೇಶದ ಎಲ್ಲ ಜಾಗಗಳಲ್ಲಿ ಸರಿಯಾಗಿ ವಿತರಣೆಯಾಗಿಲ್ಲ ಎಂದು ಪ್ರದೇಶವನ್ನು ಮೂವತ್ತೆರಡು ಝೋನ್ಗಳಲ್ಲಿ ವಿಂಗಡಣೆ ಮಾಡಿ ಒಂದು ಝೋನಲ್ಲಿ ಇಪ್ಪತ್ತೇಳು ಅಂಗಡಿಗಳು ತೆರೆಯುವುದಾಗಿ ಹೇಳಿತ್ತು ಮಧ್ಯ ಕುಡಿಯುವ ವಯೋಮಿತಿಯನ್ನು ಇಪ್ಪತ್ತೈದರಿಂದ ಇಪ್ಪತ್ತೊಂದಕ್ಕೆ ಇಳಿಸಲಾಗಿತ್ತು ಡೆಲ್ಲಿಯಲ್ಲಿ ವರ್ಷದಲ್ಲಿ ಇಪ್ಪತ್ತ್ಮೂರು ಡ್ರೈಡೇಯಿಂದ ಮೂರಕ್ಕೆ ಇಳಿಸಲಾಗಿತ್ತು ಈ ನೀತಿಯಲ್ಲಿ ಮದ್ಯದ ಮಾರಾಟವನ್ನು ಬೆಳಗಿನ ಜಾವ ಮೂರು ಗಂಟೆವರೆಗೂ ಅನುವು ಮಾಡಿಕೊಟ್ಟಿತ್ತು ಇದರ ಜೊತೆಗೆ ಹೋಮ್ ಡೆಲಿವರಿಗೂ ಸಹಿರೇ ಸಹಿ ಅಂದಿತ್ತು ಮದ್ಯ ಮಾರಾಟಗಾರರಿಗೆ ಅಂಗಡಿಯು ಹೇಗೆ ಇರಬೇಕೆಂದು ಕೆಲವು ಕಡ್ಡಾಯ ನಿಯಮಗಳನ್ನು ಹಾಕಿತ್ತು ಅದರಲ್ಲಿ ಐದುನೂರು ಸ್ಕ್ವೇರ್ ಫೀಟ್ ಅಂಗಡಿ ಇರಲೇಬೇಕು ಎ ಸಿ 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 ಟಿ ವಿ ಇರಲೇಬೇಕು ಎಂದು ಕಡ್ಡಾಯ ಮಾಡಿತ್ತು ಇವೆಲ್ಲ ಬದಲಾವಣೆಗಳಿಂದ ಸರ್ಕಾರವು ತನ್ನ ಆದಾಯ ಐದು ಸಾವಿರ ಕೋಟಿಯಿಂದ ಎಂಟು ಸಾವಿರ ಕೋಟಿಗೆ ಹೆಚ್ಚಿಸುತ್ತದೆ ಎಂದು ವಿಶ್ವಾಸದಲ್ಲಿತ್ತು ಹೀಗೆ ಈ ಹೊಸ ನೀತಿಗೆ ಕ್ಯಾಬಿನೆಟ್ ಮತ್ತು ಮಂತ್ರಿಮಂಡಲಗಳಿಂದ ಮಂಜೂರಾತಿ ಸಿಕ್ಕಂತಾಗಿತ್ತು ಡೆಲ್ಲಿ ಕೇಂದ್ರ ಆಡಳಿತ ಪ್ರದೇಶ ಆದ್ದರಿಂದ ಈ ನೀತಿಯನ್ನು ಹೊರಡಿಸಲು ಗವರ್ನರ್ ಮಂಜೂರಾತಿ ಬೇಕಿತ್ತು ಹಾಗಾಗಿ ಸರ್ಕಾರ ಈ ಹೊಸ ನೀತಿಯನ್ನು ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಗವರ್ನರ್ ಅನಿಲ್ ಬೈಜಾಲ್ ಎದುರು ಇಡುತ್ತಾರೆ ಗವರ್ನರ್ ಅನಿಲ್ ಬೈಜಾಲ್ ಅವರು ಈ ಹೊಸ ನೀತಿಗೆ ತಮ್ಮ ಸೀಲ್ ಒತ್ತೆ ಬಿಟ್ಟಿದ್ದರು ಹದಿನೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಹೊಸ ನೀತಿ ಚಾಲನೆಯಲ್ಲಿ ಬರಬೇಕಿತ್ತು ಹದಿನೈದು ನವೆಂಬರ್ದಂದು ಡೆಲ್ಲಿ ಗವರ್ನರ್ ಸರ್ಕಾರಕ್ಕೆ ಈ ನೀತಿಯನ್ನು ಹೊರಡಿಸುವ ಮೊದಲು ಕೆಲವು ಷರತ್ತುಗಳನ್ನು ಇಟ್ಟರು ಅವರ ಷರತ್ತುಗಳು ಏನೆಂದರೆ ಜನರಿಗೆ ಅನಾನುಕೂಲ ಆಗದಂತೆ ಹೊಸ ಮದ್ಯದ ಅಂಗಡಿಗಳನ್ನು ತೆರೆಯಬೇಕು ಉದಾಹರಣೆಗೆ ಶಾಲಾ ಕಾಲೇಜುಗಳು ದೇವಸ್ಥಾನ ಮಸೀದಿಗಳು ಆಸ್ಪತ್ರೆಗಳು ಅಥವಾ ಯಾವುದೇ ಅನಧಿಕೃತ ಸ್ಥಳಗಳಲ್ಲಿ ಈ ಹೊಸ ಅಂಗಡಿಗಳನ್ನು ತೆರೆಯುವ ಮೊದಲು ಡಿ ಡಿ ಎ ಮತ್ತು ಎಮ್ ಸಿ ಡಿಯಿಂದ ಅಂದರೆ ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ಮಂಜೂರಾತಿ ತೆಗೆದುಕೊಳ್ಳಬೇಕು ಎಂದು ಕಡ್ಡಾಯ ಮಾಡಿದರು ಮದ್ಯ ಸೇವನೆಯ ವಯೋಮಿತಿ ಬದಲಾವಣೆ ಮತ್ತು ಡ್ರೈಡೇಗಳ ಅಂಕಿಗಳಲ್ಲಿ ಬದಲಾವಣೆಯ ಬಗ್ಗೆ ಕೆಲವು ಆಕ್ಷೇಪಣೆ ಕೇಳಿ ಬಂದಲ್ಲಿ ಅವುಗಳನ್ನು ಪಾಲಿಸಿಯಿಂದ ತೆಗೆದು ಈ ನೀತಿಯು ಆಸ್ಪ್ಲ್ಯಾಂಟ್ ಹದಿನೇಳು ನವೆಂಬರ್ಗೆ ಚಾಲನೆಗೆ ಬಂತು ಈ ಹೊಸ ನೀತಿಯು ಕೇವಲ ಎಂಟು ತಿಂಗಳಲ್ಲಿ ಹಿಂಪಡೆಯಲಾಗುತ್ತದೆ ಯಾಕೆ ಖಾಸಗಿ ಮಾರಾಟಗಾರರಲ್ಲಿ ಶುರುವಾಯಿತು ತಳಮಳ ಎಷ್ಟು ಹೆವಿ ಅಮೌಂಟ್ ಕೊಟ್ಟು ಲೈಸೆನ್ಸ್ ಏನು ತೊಗೊಂಡಿದ್ದೀವಿ ಅಷ್ಟು ದುಡ್ಡು ಮಾಡ್ತೀವ ಅಂತ ಶುರುವಾಯಿತು ಸಂಶಯ ಗವರ್ನರ್ ಅವರ ಕೊನೆಯ ಘಳಿಗೆಯ ಅಂಗಡಿಗಳನ್ನು ತೆರೆಯುವುದರ ಬಗ್ಗೆ ಇಟ್ಟ ಷರತ್ತಿನ ಕಾರಣದಿಂದ ಎಂಟುನೂರ ನಲವತ್ತೊಂಬತ್ತು ಅಂಗಡಿಗಳನ್ನು ತೆರೆಯುವ ಯೋಜನೆ ಬಿದ್ದು ಹೋಗಿತ್ತು ಕೇವಲ ಆರುನೂರ ನಲವತ್ನಾಲ್ಕು ಅಂಗಡಿಗಳನ್ನು ತೆರೆಯಲು ಸಾಧ್ಯವಾಯಿತು ನೂರ ಎಪ್ಪತ್ತಾರು ಅಂಗಡಿಗಳನ್ನು ಮುಚ್ಚಬೇಕಾಯಿತು ಈ ಹೊಸ ನೀತಿಯ ಪ್ರಕಾರ ಮದ್ಯ ತಯಾರಕ ಮದ್ಯವನ್ನು ಡೆಲ್ಲಿ ಪ್ರದೇಶದಲ್ಲಿ ಮಾರುವಂತಿರಲಿಲ್ಲ ಆದರೆ ಇದರ ಪಾಲನೆ ಆಗುತ್ತಿರಲಿಲ್ಲ ತಯಾರಕನೇ ಅಂಗಡಿ ತೆಗೆದುಕೊಂಡು ಕುಳಿತಿದ್ದ ಈ ತರಹದ ಅಂಗಡಿಗಳು ಮದ್ಯದ ದರವನ್ನು ಕಡಿಮೆ ಮಾಡಿ ಮಾರಲು ಶುರು ಮಾಡಿದ್ದರು ಮತ್ತು ಹಲವು ಆಫರ್ಗಳ ಆಮೇಷವನ್ನು ಜನರಿಗೆ ಕೊಟ್ಟಿತ್ತು ಇದರಿಂದ ಬೇರೆ ಮಾರಾಟಗಾರರ ಮೇಲೆ ಪರಿಣಾಮ ಬಿದ್ದಿತ್ತು ಬಹುತೇಕ ಖಾಸಗಿ ಮಾರಾಟಗಾರರು ರೊಚ್ಚಿಗೆದ್ದು ತಾವು ಹಾಕಿದ ಹಣವನ್ನು ಹಿಂತಿರುಗಿಸಬೇಕೆಂದು ಕೋರ್ಟ್ ಮೊರೆ ಹೋದರು ಇದರಿಂದ ಮದ್ಯದ ಅಂಗಡಿಗಳು ಕಡಿಮೆ ಆಗತೊಡಗಿದವು ಆರುನೂರು ಅಂಗಡಿಗಳವರೆಗೂ ಇಳಿದಿತ್ತು ಅಂಗಡಿಗಳಲ್ಲಿ ಮದ್ಯ ಲಭ್ಯವಿರುತ್ತಿರಲಿಲ್ಲ ಇದರ ಕಾರಣ ಜನರ ಮದ್ಯದ ಸೇವನೆಯೂ ಆಗಿರಬಹುದು ಈ ನೀತಿಯು ಜನರನ್ನು ಮದ್ಯದ ಸೇವನೆ ಹೆಚ್ಚು ಮಾಡುವುದರಲ್ಲಿ ಯಶಸ್ಸು ಕಂಡಿತ್ತು ಆದರೆ ಆದಾಯ ಹೆಚ್ಚಿಸುವಲ್ಲಿ ವಿಫಲವಾಗಿತ್ತು ಹಳೆಯ ನೀತಿ ಇದ್ದಾಗ ಜನರ ಮದ್ಯದ ಸೇವನೆ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ಲೀಟರ್ ಆದರೆ ಹೊಸ ನೀತಿಯಲ್ಲಿ ಎರಡು ಪಾಯಿಂಟ್ ನಾಲ್ಕು ಐದು ಕೋಟಿ ಲೀಟರ್ ಸೇವನೆಯಾಗಿತ್ತು ಮದ್ಯದ ದರ ಹೆಚ್ಚಾದರೂ ಆದಾಯ ಹೆಚ್ಚಾಗದ ಕಾರಣ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಡೆಲ್ಲಿ ಚೀಫ್ ಸೆಕ್ರೆಟರಿಯಾದ ನರೇಶ್ ಕುಮಾರ್ ಅವರು ಒಂದು ವರದಿಯನ್ನು ಅಂದಿನ ಗವರ್ನರ್ ವಿ ಕೆ ಸಕ್ಸೇನಾ ಅವರಿಗೆ ಒಪ್ಪಿಸುತ್ತಾರೆ ಈ ವರದಿಯ ಪ್ರಕಾರ ಅಬಕಾರಿ ಇಲಾಖೆಯ ಹೊಸ ನೀತಿಯಲ್ಲಿ ಹಲವು ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿದೆ ಹಾಗೂ ಹಲವು ನಿರ್ಧಾರಗಳನ್ನು ಯಾವುದೇ ಮಂಜೂರಾತಿ ಪಡೆಯದೆ ಸರ್ಕಾರ ತನ್ನಷ್ಟಕ್ಕೆ ತಾನೇ ತೆಗೆದುಕೊಂಡಿದೆ ನೀವು ಅನ್ನಬಹುದು ಮೊದಲು ಗವರ್ನರ್ ಅನಿಲ್ ಬೈಜಾಲ್ ಅವರು ಅಪ್ರೂವ್ ಮಾಡಿದ್ದರು ಅಂತ ಹೇಳಿದ್ದರಲ್ಲ ಇದೆಂಥ ಕನ್ಫ್ಯೂಷನ್ ಕನ್ಫ್ಯೂಸ್ ಆಗಬೇಡಿ ನೀತಿಯ ಮಂಜೂರಾತಿ ಅಂದಿನ ಗವರ್ನರ್ ಕೊಟ್ಟಿದ್ದರು ಅದಾದ ಮೇಲಿನ ಬೆ ಬೆಳವಣಿಗೆಗಳ ಮಂಜೂರಾತಿ ಸರ್ಕಾರ ಪಡೆಯದೇ ಕೆಲವು ಆ್ಯಕ್ಷನ್ಗಳನ್ನು ತೆಗೆದುಕೊಂಡಿದೆ ಎಂದು ಕೇಜ್ರಿವಾಲ್ ಅವರ ಸರ್ಕಾರದ ಮೇಲೆ ಆರೋಪ ಈ ವರದಿಯಲ್ಲಿ ಇತ್ತು ಇದಷ್ಟೇ ಅಲ್ಲದೆ ದಿಲ್ಲಿ ಸರ್ಕಾರ ಹಲವು ಆರೋಪಗಳನ್ನು ಎದುರಿಸಬೇಕಾಗಿತ್ತು ಆಗಲೇ ಹೇಳಿದ ಹಾಗೆ ಮದ್ಯ ತಯಾರಕ ಅವನೇ ಮದ್ಯವನ್ನು ಮಾರುವಂತಿರಲಿಲ್ಲ ಆದರೆ ಡೆಲ್ಲಿಯಲ್ಲಿ ಅದು ನಡೆಯುತ್ತಿತ್ತು ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿಗಳಿಗೆಲ್ಲ ಲೈಸೆನ್ಸ್ ಸರ್ಕಾರ ನೀಡಿತ್ತು ಒಂದು ಕಂಪ್ನಿ ಲೈಸೆನ್ಸ್ ಪಡೆಯುವ ಉದ್ದೇಶದಿಂದ ಮೂವತ್ತು ಕೋಟಿ ಡೆಪಾಸಿಟ್ ಸರ್ಕಾರಕ್ಕೆ ನೀಡಿತ್ತು ಆದರೆ ಆ ಕಂಪ್ನಿಗೆ ಏರ್ಪೋರ್ಟ್ ಕಡೆಯಿಂದ ಮದ್ಯದ ಅಂಗಡಿ ಇಡಲು ಅಪ್ರೂವಲ್ ಸಿಗಲಿಲ್ಲ ಹಾಗಾಗಿ ಕಂಪ್ನಿ ತನ್ನ ಡೆಪಾಸಿಟ್ ಮೊತ್ತವನ್ನು ವಾಪಸ್ ಕೇಳಿದಾಗ ಸರ್ಕಾರ ಅದನ್ನು ಧಾರಾಳವಾಗಿ ಹಿಂದಿರುಗಿಸಿತ್ತು ಅಬಕಾರಿ ಇಲಾಖೆಗಳ ಕಾಯ್ದೆಗಳ ಪ್ರಕಾರ ಡೆಪಾಸಿಟ್ ಹಣವನ್ನು ಯಾವುದೇ ಕಾರಣಕ್ಕಾಗಿ ಹಿಂತಿರುಗಿಸುವಂತಿರಲಿಲ್ಲ ಕೋವಿಡ್ ಸಮಯದಲ್ಲಿ ಕೆಲವು ಕಂಪ್ನಿಗಳ ಲೈಸೆನ್ಸ್ ಫೀ ಬಾಕಿ ಉಳಿಸಿಕೊಂಡಿತ್ತು ಅದರ ಒಟ್ಟು ಮೊತ್ತ ನೂರ ನಾಲ್ವತ್ನಾಲ್ಕು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿಗಳು ಅದನ್ನು ಮನೀಶ್ ಸಿಸೋಡಿಯಾ ಅವರು ಯಾವುದೇ ಮಂಜೂರಾತಿ ಇಲ್ಲದೆ ಆ ಹಣವನ್ನು ಮನ್ನಾ ಮಾಡಿಬಿಟ್ಟಿದ್ದರು ಇದರ ಜೊತೆ ಜೊತೆಗೆ ಒಂದು ಬೀರ್ ಮೇಲೆ ಐವತ್ತು ರೂಪಾಯಿ ಇಂಪೋರ್ಟ್ ಪಾಸ್ ಫೀ ಕೂಡ ಯಾವುದೇ ಮಂಜೂರಾತಿ ಇಲ್ಲದೆ ಮನ್ನಾ ಮಾಡಿದ್ದರು ಕೆಲವು ಕಂಪನಿಗಳ ಲೈಸೆನ್ಸ್ ಯಾವುದೇ ಶುಲ್ಕವಿಲ್ಲದೆ ಸರ್ಕಾರ ನವೀಕರಿಸಿಕೊಟ್ಟಿತ್ತು ವರದಿಯ ಪ್ರಕಾರ ಸರ್ಕಾರಕ್ಕೆ ಐನೂರ ಎಂಬತ್ತು ಕೋಟಿಗಳ ನಷ್ಟವಾಗಿದೆ ಎಂದು ನರೇಶ್ ಕುಮಾರ್ ಅವರ ವರದಿಯಲ್ಲಿತ್ತು ಎಲ್ಲವೂ ಗೊತ್ತಿದ್ದರೂ ಮತ್ತೆ ತಯಾರಕರಿಗೆ ಲಾಭದ ದೃಷ್ಟಿಯಿಂದ ಮಾಡಲಾಗಿದೆ ಎಂದು ನರೇಶ್ ಕುಮಾರ್ ಅವರು ಆರೋಪಿಸಿದ್ದರು ಗವರ್ನರ್ವರೆಗೆ ಈ ವರದಿ ತಲುಪಿದ ನಂತರ ಅವರು ಅದರ ಮೇಲೆ ಒಂದು ವಿಚಾರಣೆ ತಂಡವನ್ನು ನೇಮಕಾತಿ ಮಾಡುತ್ತಾರೆ ಇದರ ಮಧ್ಯೆ ಮನೀಶ್ ಸಿಸೋಡಿಯಾ ಅವರು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಹೊಸ ನೀತಿಯನ್ನು ಹಿಂಪಡೆದು ಹಳೆಯ ನೀತಿಯನ್ನು ಮತ್ತೆ ಹೊರಡಿಸುತ್ತಾರೆ ಇದಾದ ಮೇಲೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇದನ್ನು ಎದುರಿಸಿ ಎ ಪಕ್ಷದ ರಾಜಕಾರಣಿಗಳ ಬಂಧನದ ಬೇಡಿಕೆ ಇಡೋಕೆ ಶುರು ಮಾಡುತ್ತಾರೆ ಕಾಂಗ್ರೆಸ್ ಪಕ್ಷ ದಿಲ್ಲಿ ಸರ್ಕಾರದ ವಿರುದ್ಧ ಮೊದಲ ದೂರನ್ನು ಕೊಡುತ್ತದೆ ಕಂಪ್ಲೇಂಟಲ್ಲಿ ಕಾಂಗ್ರೆಸ್ ಇದನ್ನು ಐದುನೂರು ಕೋಟಿ ರೂಪಾಯಿಗಳ ಹಗರಣ ಎಂದು ಹೇಳಿ ವಿವಿಧ ಕಂಪ್ನಿಗಳ ಹೆಸರನ್ನು ಪೊಲೀಸ್ಗೆ ಕೊಡುತ್ತದೆ ಈ ವಿಚಾರಣೆ ಸಿಬಿಐ ಕೈ ಸೇರುತ್ತದೆ ಅವರು ಮೇಲಿಂದ ಮೇಲೆ ರೇಡ್ಗಳನ್ನು ಮಾಡಿ ಮೊಬೈಲ್ ಜಪ್ತು ಮಾಡತೊಡಗುತ್ತದೆ ತಮ್ಮ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅನುಗುಣವಾಗಿ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಂದು ಹದಿನಾರು ಜನರ ಮೇಲೆ ಕರಪ್ಷನ್ ಆಧಾರದ ಮೇಲೆ ಎಫ್ ದಾಖಲು ಮಾಡುತ್ತದೆ ಮನೀಶ್ ಸಿಸೋದಿಯಾ ಹಾಗೂ ಹಲವು ಮೊದಲು ಹೇಳಿದ ಹೆಸರುಗಳನ್ನು ಆರೋಪಿಗಳನ್ನಾಗಿ ಈ ಎಫ್ಐಆರ್ ಹೇಳಿತ್ತು ಇವರು ಕ್ವಿಟ್ ಪ್ರೋ ಎಂಬ ಕಂಪ್ನಿಗೆ ಲಾಭ ತಲುಪಿಸಿದ್ದಾರೆ ಎಂದು ಆರೋಪವಾಗಿತ್ತು ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಂದು ಸಿಬಿಐ ಮನೀಶ್ ಸಿಸೋದಿಯಾ ಅವರ ಮನೆಯ ಮೇಲೆ ರೇಡ್ ಮಾಡುತ್ತೆ ಹಾಗೂ ಅವರ ಬ್ಯಾಂಕ್ ಲಾಕರ್ ಹುಡುಕಾಟ ಶುರು ಮಾಡುತ್ತೆ ಆದರೆ ಅವರಿಗೆ ಏನೂ ಸಿಗುವುದಿಲ್ಲ ಕರಪ್ಷನ್ ಕೇಸ್ ಆದ್ದರಿಂದ ಈ ಕೇಸಲ್ಲಿ ಇಡಿ ತನ್ನ ತನಿಖೆಯನ್ನು ಆರಂಭಿಸುತ್ತದೆ ಸಿಬಿಐ ಮತ್ತು ಇಡಿ ಎರಡೂ ಎಇಪಿಯ ದೊಡ್ಡ ರಾಜಕಾರಣಿಗಳ ಹಿಂದೆ ಬಿದ್ದಿರುತ್ತವೆ ಇದರ ಮಧ್ಯದಲ್ಲಿ ಬಿಜೆಪಿ ಒಂದು ಪತ್ರಿಕಾಗೋಷ್ಠಿ ಕರೆದು ಒಂದು ಸ್ಟಿಂಗ್ ಆಪರೇಷನ್ ವಿಡಿಯೋ ತೋರಿಸುತ್ತದೆ ಅದರಲ್ಲಿ ಎಫ್ಐಆರ್ನ ಹದಿಮೂರನೇ ಆರೋಪಿ ಸನ್ನಿ ಮಾರ್ವಾ ಅವರ ತಂದೆಯ ಸ್ಟಿಂಗ್ ಆಪರೇಷನ್ ಇತ್ತು ಇದರಲ್ಲಿ ಅವರ ತಂದೆ ಈ ನೀತಿಯ ಉಲ್ಲಂಘನೆ ಹೇಗೆಲ್ಲ ಆಗಿದೆ ಎಂದು ವಿವರಿಸುತ್ತಾರೆ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸಿಬಿಐ ಮತ್ತು ಇಡಿ ತಮ್ಮ ತನಿಖೆಗಳನ್ನು ಮುಗಿಸಿ ಕೋರ್ಟ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿತ್ತು ನಂತರ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಿತ್ತು ವಿಚಾರಣೆಯ ಪ್ರಕಾರ ಇದರಲ್ಲಿ ಎಎಪಿ ರಾಜಕಾರಣಿಗಳಷ್ಟೇ ಅಲ್ಲದೆ ಕೆಲವು ಮಧ್ಯವರ್ತಿಗಳ ಹೆಸರುಗಳೂ ಕೇಳಿಬಂದಿದ್ದವು ಇವರೆಲ್ಲರೂ ಸೌತ್ ಗ್ರೂಪ್ ಎಂಬ ಮದ್ಯದ ಕಂಪನಿಯ ಲಾಭದ ದೃಷ್ಟಿಯಿಂದ ಈ ಹೊಸ ನೀತಿಯ ರಚನೆ ಹಾಗೂ ಬದಲಾವಣೆಗಳನ್ನು ಮಾಡುತ್ತಿದ್ದರು ಮತ್ತು ಚುನಾವಣೆಯ ಸಮಯದಲ್ಲಿ ಈ ಕಂಪನಿಯಿಂದ ಹಣವನ್ನು ಪಡೆಯುತ್ತಿದ್ದರು ಎಂದು ಕೋರ್ಟಲ್ಲಿ ಕೇಳಿಬಂದಿತ್ತು ಸೌತ್ ಗ್ರೂಪ್ ಕಂಪನಿಯ ಒಡೆಯರಾಗಿ ದಕ್ಷಿಣದ ಹಲವು ರಾಜಕಾರಣಿಗಳ ಹೆಸರು ಕೇಳಿಬಂದಿತ್ತು ವೈಎಸ್ಆರ್ ಸಿಪಿ ಒಂಗಲೆ ಎಂಪಿ ಮಗುಂಟಾ ಶ್ರೀನಿವಾಸಲು ರೆಡ್ಡಿ ಮತ್ತು ಅವರ ಪುತ್ರ ರಾಘವ್ ರೆಡ್ಡಿ ಮತ್ತು ಬಿಆರ್ಎಸ್ ಎಂಎಲ್ಸಿ ಕೆ ಕವಿತಾ ಇದರ ರೂವಾರಿಗಳಾಗಿದ್ದರು ದಿಲ್ಲಿ ಮುಖ್ಯಮಂತ್ರಿಗಳಾದ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಯಾವುದೇ ಪುಕ್ತ ಸಾಕ್ಷಿ ಇರಲಿಲ್ಲ ಯಾವ ಡಾಕ್ಯುಮೆಂಟ್ ಮೇಲೂ ಅವರ ಸಿಗ್ನೇಚರ್ ಇರಲಿಲ್ಲ ಮತ್ತು ಅವರು ಯಾವುದೇ ಪೋರ್ಟ್ಫೋಲಿಯೋನೂ ತಮ್ಮ ಹತ್ತಿರ ಇಟ್ಟುಕೊಂಡಿರಲಿಲ್ಲ ಇಡಿ ಮೇಲಿಂದ ಮೇಲೆ ಸಮನ್ಸ್ ಕೊಟ್ಟರೂ ವಿಚಾರಣೆಗೆ ಬಾರದ ಕಾರಣ ಇಡಿ ಅವರ ಮನೆಯ ಮೇಲೆ ದಾಳಿ ಮಾಡಿ ಅವರನ್ನು ಅರೆಸ್ಟ್ ಮಾಡುತ್ತದೆ ಹಲವು ಸಾಕ್ಷಿ ಆಧಾರಗಳನ್ನು ಕೋರ್ಟಲ್ಲಿ ದಾಖಲಿಸಿದೆ ಅದರಲ್ಲಿ ಕೆಲವುಗಳು ಸೌತ್ ಗ್ರೂಪ್ನ ಹಾಗೂ ಮಧ್ಯವರ್ತಿಗಳ ನಡುವೆ ಆದ ಸಂಭಾಷಣೆ ಕೆ ಕವಿತಾ ಅವರ ಸಿಎ ಚಾಟ್ ವಿವರಗಳು ಸೌತ್ ಗ್ರೂಪ್ ಮತ್ತು ಮನೀಶ್ ಸಿಸೋಡಿಯಾ ಅವರ ನಡುವೆ ಆದ ಭೇಟಿಯ ಸಿ ವಿ ಫುಟೇಜ್ ಮತ್ತು ಅಲ್ಲಿಯ ಚಟುವಟಿಕೆಗಳ ಸಾಕ್ಷಿ ಈ ಹಣದ ವಿತರಣೆ ಗೋವಾ ವರೆಗೆ ಆದ ಭಂಗಿ ಇಡೀ ತನ್ನ ವರದಿಯಲ್ಲಿ ಸಾಕಷ್ಟು ಡಿಸ್ಕ್ರಿಪ್ಟಿವ್ ಆಗಿ ತನ್ನ ತನಿಖೆಯನ್ನು ಕೋರ್ಟ್ ಎದುರು ಇಟ್ಟಿದೆ ಅದೆಲ್ಲರ ಬಗ್ಗೆ ಹೇಳುತ್ತಾ ಹೋದರೆ ಅದಕ್ಕೆ ಪ್ರತ್ಯೇಕ ವಿಡಿಯೋನೇ ಬೇಕಾಗಬಹುದು ಈ ಹಗರಣದ ಸಾಕ್ಷಿ ಆಧಾರಗಳ ಮೇಲೆ ಪ್ರತ್ಯೇಕ ವಿಡಿಯೋಗಾಗಿ ಕಾಮೆಂಟ್ ಮಾಡಿ ಜೈಸ್ರಾ ಆಸಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆಗೆ ಮುಕ್ತಾಯ ಹಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ